ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಮಕ್ಕಳಲ್ಲಿ ಮಲ್ಲಿಗೆ ಹೂವನ್ನು ಕೊಯ್ತಾ ಇದ್ದಾರೆ. ಇಲ್ಲಿ ತುಂಬ ಮಲ್ಲಿಗೆ ಹೂವು ತುಂಬಿಕೊಂಡಿದೆ. ಸ್ವಲ್ಪನೇ ಹೂವನ್ನು ಕಿತ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಚಿಕ್ಕ ಮಾಲೆ ಬೇಕಂತ ಹೇಳಿಬಿಟ್ಟು ಇಲ್ಲಿ ಎಷ್ಟೊಂದು ಮಲ್ಲಿಗೆ ಗಿಡಗಳಿದೆ. ಬಹಳ ರೀತಿಯ ಮಲ್ಲಿಗೆ ಹೂಗಳಾಗುತ್ತೆ. ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಭಟ್ಕಳ ಮಲ್ಲಿಗೆ, ತುಂಬ ರೀತಿಯ ಮಲ್ಲಿಗೆ ಇದೆ. ಇಲ್ಲಿ ಮಕ್ಕಳಿಗೆ ಚಿಕ್ಕ ಮಾಲೆ ಬೇಕಂತ ಹೇಳ್ಬಿಟ್ಟು ಮಲ್ಲಿಗೆ ಹೂವನ್ನು ಕೊಯ್ಯೋದಿಕ್ಕೆ ಹೋಗಿದ್ದಾರೆ. ಮಲ್ಲಿಗೆ ಹೂವು ಯಾವಾಗಲೂ ಮೊದಲನೇ ದಿನ ಮೊಗ್ಗಿರುವಾಗಲೇ ಅದನ್ನು ಕೊಯ್ಯಬೇಕಾಗತ್ತೆ. ಇಲ್ಲ ಅಂತಾದರೆ ಅದು ಬೆಳಿಗ್ಗೆ ಅರಳದ ಮೇಲೆ ಮಾಲೆ ಅಥವಾ ದಂಡೆ ಎಲ್ಲ ಮಾಡೋದಕ್ಕೆ ಆಗಲ್ಲ. ಇಲ್ಲಿ ತುಂಬ ಮಲ್ಲಿಗೆ ಹೂವಿಂದ ತುಂಬ್ಕೊಳ್ಳೋದಕ್ಕೆ ಏನು ಮಾಡ್ತಾರೆ, ಹಾಗೆಯೇ ಇಲ್ಲಿ ದಾಸವಾಳ ಹೂವು ಕೂಡ ತುಂಬಾ ಬಿಡುತ್ತೆ. ಗಿಡ ತುಂಬ ಎಲೆಗಳಿಗಿಂತ ಜಾಸ್ತಿ ಹೂಗಳೇ ಬಿಡುತ್ತೆ. ಇದಕ್ಕೆ ಏನು ಹಾಕ್ತಾರೆ ಇಲ್ಲಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮಣ್ಣಲ್ಲಿರುವಂಥ ಗಿಡಕ್ಕಿರ್ಬೋದು, ಪಾಟಲ್ಲಿರುವಂಥ ಗಿಡಕ್ಕಿರ್ಬೋದು, ನಾವು ಚೆನ್ನಾಗಿ ಆರೈಕೆ ಮಾಡಿದಾಗಲೇ ಹೂವನ್ನು ಚೆನ್ನಾಗಿ ಕೊಡೋದಕ್ಕೆ ಸಾಧ್ಯ. ನಾವು ಚೆನ್ನಾಗಿ ಆರೈಕೆ ಮಾಡಿಲ್ಲ ಅಂತಾದರೆ ಯಾವ ಗಿಡದಲ್ಲೂ ಕೂಡ ಚೆನ್ನಾಗಿ ಹೂವು ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನಾದರೂ ಗೊಬ್ಬರನ ಕೊಡ್ತಾನೆ ಇರಬೇಕಾಗತ್ತೆ. ಮಣ್ಣಲ್ಲಿರೋದಕ್ಕಾದರೆ ಜಾಸ್ತಿ ಆರೈಕೆ ಮಾಡುವಂಥ ಅವಶ್ಯಕತೆ ಇರಲ್ಲ. ನೋಡಿ, ಇಲ್ಲಿರುವಂಥ ದಾಸವಾಳನೇ ನೋಡ್ಬೋದು. ದೇವರ ಪೂಜೆಗೆ ಹೂವೆಲ್ಲ ಕಿತ್ತಾದ ಮೇಲೂ ಕೂಡ ಇಲ್ಲಿ ಹೂಗಳು ತುಂಬಿಕೊಂಡಿರುತ್ತೆ. ಯಾವಾಗಲೂ ಕೂಡ ತುಂಬಾ ಹೂವನ್ನು ಕಿತ್ತಿರ್ತೀವಿ, ಆದರೂ ಕೂಡ ಗಿಡದಲ್ಲಿ ಗಿಡ ತುಂಬ ಮತ್ತು ಹೂಗಳು ತುಂಬಿಕೊಂಡಿರುತ್ತೆ. ಇದಕ್ಕೆ ಏನು ಹಾಕ್ತಾರೆ ಅನ್ನೋದನ್ನು ಇವಾಗ ನೋಡೋಣ. ಅದಕ್ಕಿಂತ ಮುಂಚೆ ಹೊಸಗಪ್ಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ದಪ್ಪ ಅವಲಕ್ಕಿಯನ್ನು ನಾನಿಲ್ಲಿ ತೊಳಿತಾ ಇದ್ದೀನಿ, ತಿಂಡಿ ಮಾಡೋದಕ್ಕೆ, ಅವಲಕ್ಕಿ ಬಾತ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಈ ಅವಲಕ್ಕಿಯನ್ನು ತೊಳೆದಾದಮೇಲೆ ಬರುವಂಥ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದನ್ನು ಹಾಗೆಯೇ ಎತ್ತಿಟ್ಕೊಳ್ತೀನಿ. ಇದು ಗಿಡಗಳಿಗೆ ತುಂಬಾ ಒಳ್ಳೆಯದು. ಈ ರೀತಿ ನೀರನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೋಬೇಕು. ಆನಂತರ ಅಪ್ಪ ಒಂದು ಡಬ್ಬದಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಆಲೂಗಡ್ಡೆ ಸಿಪ್ಪೆಯನ್ನು ಇಲ್ಲಿ ನೆನೆಸಿಟ್ಟಿದ್ದಾರೆ. ಇದನ್ನು ನೆನೆಸಿಟ್ಬಿಟ್ಟು ಆಗಲೇ 2 ತಿಂಗಳ ಕಾಲ ಆಗಿದೆ. ಇದನ್ನು ಕೂಡ ಸ್ವಲ್ಪ ತೆಗೆದು ನಾವು ಅವಲಕ್ಕಿ ತೊಳೆದು ಎತ್ತಿಟ್ಕೊಂಡಿರುವಂಥ ನೀರಿರುತ್ತಲ್ವ, ಆ ನೀರಿನ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಜಾಸ್ತಿ ಮಿಕ್ಸ್ ಮಾಡ್ಕೋಬಾರ್ದು. 1 ಲೀಟ್ರ್ ನೀರಿಗೆ ಚಿಕ್ಕ ಲೋಟದಲ್ಲಿ 1 ಲೋಟ ಆಗುವಷ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು 2 ದಿನಗಳ ಕಾಲ ಹಾಗೆ ಮುಚ್ಚಿಟ್ಟಾದ ನಂತರ ನೋಡಿ ಈ ರೀತಿ ಕಾಣಿಸುತ್ತೆ ನೋಡೋದಕ್ಕೆ. ಇದಕ್ಕೆ ಮತ್ತೆ ಪುನಃ ನಾವು ನೀರನ್ನು ಮಿಕ್ಸ್ ಮಾಡಿಬಿಟ್ಟು ದಾಸವಾಳ ಗಿಡಕ್ಕೆ, ಮಲ್ಲಿಗೆ ಗಿಡಕ್ಕೆಲ್ಲ ನಾವು ಹಾಕಿಕೊಟ್ರೆ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ. ಆಲೂಗಡ್ಡೆ ಸಿಪ್ಪೆ ಮತ್ತು ಬಾಳೆಹಣ್ಣಿನ ಸಿಪ್ಪೆ ಇದು ಎಲ್ಲ ಗಿಡಗಳಿಗೂ ಕೂಡ ತುಂಬಾ ಒಳ್ಳೆಯದು. ಇದು ಯಾವುದೇ ಗಿಡಕ್ಕೆ ಕೂಡ ಹಾಕ್ಕೊಡ್ಬೋದು. ದಾಸವಾಳಕ್ಕಿರ್ಬೋದು, ಮಲ್ಲಿಗೆಗೆ, ಗುಲಾಬಿಗೆ, ಯಾವುದಕ್ಕೆ ಹಾಕಿದರೂ ಕೂಡ ನಾವು ಗಿಡ ತುಂಬ ಹೂಗಳನ್ನು ಪಡ್ಕೋಬೋದು. ಕನಕಾಂಬರಕ್ಕೂ ಕೂಡ ಇದನ್ನು ಹಾಕಿಕೊಡ್ಬೋದು, ಅದು ಕೂಡ ಗಿಡ ತುಂಬ ಹೂಗಳಿಂದ ತುಂಬಿಕೊಳ್ಳುತ್ತೆ. ನಾವು ಮಣ್ಣಲ್ಲಿ ಬೆಳೆಸಿದ ಗಿಡವನ್ನಾದರೂ ಕೂಡ ಆರೈಕೆ ಮಾಡಿದರೆ ತುಂಬ ಚೆನ್ನಾಗಿ ಇನ್ನೂ ಹೆಚ್ಚಿನ ಹೂಗಳನ್ನು ನಾವು ಪಡ್ಕೋಬೋದು. ಪಾಟಲ್ಲಿ ಬೆಳೆಸಿದ ಗಿಡಕ್ಕಂತೂ ನಾವು ಆರೈಕೆ ಮಾಡಲೇಬೇಕಾಗತ್ತೆ. ಈ ಆಲೂಗಡ್ಡೆ ಸಿಪ್ಪೆ, ಬಾಳೆಹಣ್ಣು ಸಿಪ್ಪೆಯನ್ನು ನೆನೆಸಿಟ್ಟಂಥ ನೀರನ್ನು ಅಕ್ಕಿ ಬೇಳೆಕಾಳನ್ನು ತೊಳೆದಂಥ ನೀರಿನ ಜೊತೆಗೂ ಕೂಡ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕ್ಬೋದು. ಅದು ಕೂಡ ಗಿಡಗಳಿಗೆ ತುಂಬಾ ಒಳ್ಳೆಯದು. ಇಲ್ಲ, ನೀವು ಹಾಲು ಪಾತ್ರೆ ಇರುತ್ತಲ್ವ, ಆ ಹಾಲು ಪಾತ್ರೆಯಲ್ಲಿ ರಾತ್ರಿ ಹಾಲನ್ನು ಹೆಪ್ಪಾಕಾದಮೇಲೆ ನೀರನ್ನು ಹಾಕಿಟ್ಟು ಬೆಳಿಗ್ಗೆ ಆ ನೀರಿನ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಹಾಕಿದರೂ ಕೂಡ ಗಿಡಗಳಿಗೆ ತುಂಬಾ ಒಳ್ಳೆಯದು. ನೀವು ಕೂಡ ಇದೇ ರೀತಿ ನಿಮ್ಮ ಗಿಡಗಳಿಗೆ ಮಾಡಿ ಹಾಕಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳನ್ನು ಪಡ್ಕೋಬಹುದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆಗೆ ಸಿಗೋಣ.